ಯಾಕೆ ಯಶು ಅಷ್ಟೊಂದು ಸುಸ್ತಾಗೋಯ್ತಾ? ಹೋಟೆಲಲ್ಲಿ ತಿಂದಿದ್ ಜಾಸ್ತಿ ಆಯ್ತು ರಘು. ನಾನಂತೂ ಯಾವತ್ತೂ ಇಷ್ಟೊಂದು ತಿಂದಿರ್ಲಿಲ್ಲ. ನಾನು ನೋಡಿದೆ ನಿನ್ ಹೀಗೆ ತಿಂದು ಮನೇಲಿ ಕೂತ್ರೆ ಆಮೇಲೆ ನಾನು ನಿನ್ನ ಆರೈಕೆ ಮಾಡ್ಬೇಕಾಗುತ್ತೆ ಅಷ್ಟೇ. ರಘು, ಜಾಗಿಂಗು, ವಾಕಿಂಗ್, ಟೆನ್ನಿಸ್ ಎಲ್ಲ ಶುರು ಮಾಡ್ತೀನಿ. ಡಿಸೈನಿಂಗ್ ಶುರು ಮಾಡಿದ್ದೀನಿ ಗೊತ್ತಾ? ನೋಡ್ತಾ ಇರು, ಇನ್ನು 6 ತಿಂಗಳಲ್ಲಿ ಎಲ್ಲ ಬದಲಾಗತ್ತೆ. ಮಗು ಬರೋಷ್ಟರಲ್ಲಿ ಈ ಯಶೋದಾನೇ ಬದಲಾಗಿರ್ತಾಳೆ. ಯಶು, ನೀನು ನಿನ್ನ ಅಷ್ಟು ತೊಡಗಿಸ್ಕೊಂಡ್ಬಿಟ್ರೆ ನಾನು ಬನ್ನೇರುಘಟ್ಟ ಹತ್ರ ಹೊಸ ರೆಸಾರ್ಟ್ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಅದನ್ನು ಆರಾಮಾಗಿ ಮಾಡಬಹುದು. ನೀನು ಏನು ಬೇಕಾದರೂ ಮಾಡು, ನಾನಂತೂ ಅಡ್ಡಿ ಮಾಡಲ್ಲ. ನಾವು ಹೊಸ ರೆಸಾರ್ಟ್ ಶುರು ಮಾಡಿದರೆ ಅದಕ್ಕೆ V3 ಅಂತ ಹೆಸರಿಡೋಣವಾ? ರಘು, ಈ ಹೆಸರು ತುಂಬ ಚೆನ್ನಾಗಿದೆ. ಆದರೆ ಟೈಮ್ ಟೈಮ್ಗೆ ಮಗು ಬಗ್ಗೆ ಸರಿಯಾಗಿ ಕೇರ್ ತೊಗೊಳ್ಳಿಲ್ಲ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ ನೋಡು. ಆಮೇಲೆ ಫ್ರೆಂಡ್ಸ್ ಸಿಕ್ಕಿದ್ರು, ಲೇಟ್ ಆಯಿತು, ಈ ರೀತಿ ಎಲ್ಲ ಕಾರಣಗಳನ್ನಂತೂ ಕೊಡೋ ಹಾಗೆ ಇಲ್ಲ. ಹೋಲ್ಡ್ ಆನ್ ಮೇಡಮ್, ಇನ್ನೂ ಮಗು ಬಂದಿಲ್ಲ, ಅದು ನೆನಪಿರಲಿ. ಗೊತ್ತು, ಆದರೆ ಖಂಡಿತ ಬಂದೇ ಬರುತ್ತೆ ಅನ್ನೋದು ನೆನಪಿರಲಿ. ಓಕೆ, ನೆನಪಿರುತ್ತೆ. ನಮ್ಮಿಂದ ನಿಮ್ಗೆ ಒಳ್ಳೆ ಡ್ಯೂಟಿ ಆಗ್ಬಿಡ್ತಲ್ಲ. ಹೌದು, ನಮ್ಮಿಂದ ನಿಮಗೆ ತುಂಬಾ ತೊಂದರೆ ಆಗ್ತಿದೆ. ಪದ್ಮಕ್ಕ, ಹಾಗನ್ಬೇಡಿ. ಸೇವೆ ಮಾಡೋ ಪುಣ್ಯ ನನಗೂ ಸಿಗ್ತಲ್ಲ, ಯಾರಿಗೆ ಸಿಗುತ್ತೆ ಹೇಳಿ? ನಿಜವಾಗ್ಲೂ ನೀವು ತುಂಬಾ ದೊಡ್ಡ ಮನುಷ್ಯ ಸರ್. ನಾನು ನಿಮ್ಮನ್ನು ಹೊಗಳ್ತಾ ಇಲ್ಲ, ನೀವು ಎಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ. ನಿಮ್ಮನೇಲಿ ಯಾರು ಹುಷಾರಿಲ್ಲದೆ ಬಿದ್ರೆ ನಾನಂತೂ ಬರ್ತಿರ್ಲಿಲ್ಲ. ನಮ್ಮನೇಲಿ ಯಾರಿದ್ದಾರೆ ಸರ್? ಬದುಕಿರೋನೇ ನಾನೊಬ್ಬ. ಅಯ್ಯೋ, ಮಾತಿಗೆ ಹಂಗಂದೆ, ನೀವು ನಿಮಗೋಸ್ಕರ ಅಲ್ಲದೆ ಇದ್ರು ಬೇರೆಯವ್ರಿಗೋಸ್ಕರ ಆದ್ರೂ ಬದುಕಲೇಬೇಕು ಸರ್. ಏ ಸುಮ್ಮನೆ ತಿಳಿ ತಗೊಂಬಾರ ಇವ್ರಿಗು. ಮತ್ತಿಗೆ ಅಣ್ಣಂಗು ದೊಡಪ್ಪನ ಕಾಯಿಲೆ ಶುರು ಆಯ್ತು. ಸುಮತಿ, ತಿಂಡಿ ಕೊಡೆ. ಅಂಕಲ್, ತಿಂಡಿ ಕೊಡ್ಲ? ಯಾಕೆ ಸರ್? ಅಣ್ಣ, ಅವರು ಸ್ನಾನ ಪೂಜೆ ಮಾಡಿದೆ, ಕಾಫಿ ತಿಂಡಿ ಏನು ತಗೊಳ್ಳೋದಿಲ್ವಂತೆ. ತುಂಬಾ ಶಿಸ್ತಿನ ಮನುಷ್ಯ. ನೋಡಿ ಸರ್, 1.5 ವರ್ಷದಿಂದ ಇಲ್ಲಿದ್ದೀವಿ, ನಮ್ಗೆ ನಿಮ್ ಬಗ್ಗೆ ಏನು ಗೊತ್ತಿಲ್ಲ. ಇವಳಾಗ್ಲೇ ನಿಮ್ ಚರಿತ್ರೆನ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯ, ಆಸ್ಪತ್ರೆಯಲ್ಲಿ ಕುತ್ಕೊಂಡು ಇನ್ನೇನ್ ಕೆಲ್ಸ? ನೀವ್ ಯಾಕ ಮಲ್ಕೊಂಡಿರ್ತಾಳೆ, ನಾವು ಫುಲ್ ಅಲ್ಟಾ ಹೊಡಿತಾ ಇರ್ತೀವಿ. ಬ್ಯಾಂಗ್ಳೂರ್ ಬಗ್ಗೆ ಒಳ್ಳೊಳ್ಳೆ ಕಥೆಗಳು ಹೇಳ್ತಾರಪ್ಪ. ಸರ್, ನಿಮ್ ಸುಮ್ತಿ ಬಹಳ ಚೂಟಿ ಹುಡುಗಿ ಸರ್. ಕಲ್ಲು ಬೇಕಾದ್ರೂ ಮಾತಾಡಿಸ್ಬಿಡ್ತಾಳೆ, ನನಗೆ ಜೋಕ್ ಹೇಳ್ತಾಳೆ. ಅವ್ಳು ಮನೆಗೆ ಬಂದ್ರೆ ಇಡೀ ಮನೆ ಗಲಗಲ ಅಂತ ಇರುತ್ತೆ, ಯಾರಿಗೂ ಬೇಜಾರಾಗಲ್ಲ. ನಾವು ಬಯದ್ರು ನಮ್ಮನ್ನು ನಗಿಸ್ಬಿಡ್ತಾಳೆ. ಸರ್, ನಿಮ್ ನಗು. ನಮ್ ಸುಮತಿ ಒಳ್ಳೆ ಚಿನ್ಕುರುಳಿ ಇದ್ದ ಹಾಗೆ. ಕಾಫಿ ತಗೊಳ್ಳಿ. ಬೇಡ ಪದ್ಮಕ್ಕ. ತಗೊಳ್ಳಿ ಸರ್. ನೀವು ಬೇಡ ಅಂದ್ರೆ ಬೇಜಾರಾಗತ್ತೆ. ತಗೊಳ್ಳಿ, ಕುಡಿಸಿ. ಪದ್ಮ, ನೀನು ಗೌಡಿ ತಿಂಡಿ ಕೊಡು. ಅಲ್ಲ, ಹೋಗು, ನೀವು ಹೋಗು ಫಸ್ಟು. ಹೋಗೆ, ಅಯ್ಯೋ ಕುಡ್ರಿ ಸರ್, ನೀವು ಕುಡ್ರಿ, ಪ್ಲೀಸ್ ಕುಡ್ರಿ ಸರ್. ಒಂದು ನಿಮಿಷ. ಅದು ಈ ತಿಂಗಳ ಖರ್ಚು ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟಿದೆ. ಬಾಡಿಗೆ ಒಂಚೂರು ಲೇಟಾಗಿ ಕೊಟ್ರೆ ಆಗುತ್ತಾ? ನಾನೇನು ಕೇಳ್ದ ಬಾಡಿಗೆ ನಿಮಗೆ ಕೇಳ್ದ ಹೇಳಿ. ನೀವು ಸುಮ್ಮನೆ ನನ್ನ ಇನ್ಸಲ್ಟ್ ಮಾಡ್ತೀರಾ ನೋಡಿ. 1 ವರ್ಷ ಬಾಡಿಗೆನೇ ಕೊಡಬೇಡಿ. ನಿಮ್ಗೆ ಯಾವಾಗ ಆಗುತ್ತೋ ಆವಾಗ ಕೊಡಿ. ತುಂಬ ದೊಡ್ಡ ಮನುಷ್ಯ ಸರ್ ನೀವು. ಓನರ್ ಅಂದ್ರೆ ನೀವೇ ಸರ್, ಇನ್ಯಾರಿಗೆ ಇರೋಕೆ ಸಾಧ್ಯನೇ ಇಲ್ಲ ಹೀಗೆ. ಸರ್, 1 ವರ್ಷ ಬಾಡಿಗೆನೇ ಕೊಡಬೇಡಿ ಸರ್ ನೀವು. ಸುಮತಿ ಬೇಗ ರೆಡಿಯಾಗಿ ಬಂದ್ಬಿಡ್ತಾಳೆ, ನೀವು ಹೊರಡಿ ಸರ್. ಅದೇ ನೀವು ಹೋಗಿ ಸರ್, ನೀವು ಬೇಗ ಹೊರಡಿ ಹೇಳ್ತೀನಿ ನಾನು. ಬೇಗ ನೀವು ರೆಡಿಯಾಗಿ ಬಂದ್ಬಿಟ್ರೆ ಅವಳು ರೆಡಿ ಆಗ್ಬಿಡ್ತಾಳೆ. ಬೇಗ ಹೊರಡಿ ಸರ್ ನೀವು. ಅವ್ರು ಸ್ನಾನ ಮಾಡಿದ್ರೆ ಏನು ಕುಡಿಯಲ್ಲ ಅಂತ ಹೇಳಿದ್ದಾರೆ. ನಾವು ಬಲವಂತ ಕೊಟ್ಬಿಟ್ವಿ. ಅವ್ರು ಕುಡಿಬೇಕೋ ಬೇಡವ ಅಂತ ಮುಜುಗರದಲ್ಲಿದ್ರು, ನಾನೇ ಕಳಿಸ್ಬಿಟ್ಟೆ. ನೋಡಿದೇನೆ, ಈ ವರ್ಷ December 31st ಇಲ್ಲ, 11 ಗಂಟೆಗೇನೆ ಬೆಂಗಳೂರು ಕ್ಲೋಸು. ಬಾಂಬೆನೂ ಅಷ್ಟೇ.
ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಒಳ್ಳೆ ಕೆಲಸ ಮಾಡೋದು. ಇದೆಲ್ಲ ಇಂಗ್ಲೀಷ್ನವ್ರ ಹುಚ್ಚಾಟ. ಒಂದೊಂದಕ್ಕೊಂದೊಂದು ದಿವಸ, ಫಾದರ್ಸ್ಗೂ ಒಂದು ದಿನ, ಮದರ್ಗೂ ಒಂದು ದಿನ. ಅಲ್ಲ, ಮನೇಲೇ ಕೂತ್ಕೊಂಡು ಅಪ್ಪ ಅಮ್ಮ ಮಕ್ಕಳು ಅಂತ ಒಟ್ಟಿಗೆ ಇರೋದು ಬಿಟ್ಟುಬಿಟ್ಟು ಈ ಡೇ ಆಚರಣೆಗೋಸ್ಕರ ಹೋಟ್ಲ್ಗೆ ಹೋಗಿ ಕೂತ್ಕೊಳ್ಳೋದಂತೆ. ಇದನ್ನ ನಮ್ಮ ಪೇಪರ್ನವರು ಎನ್ಕರೇಜ್ ಮಾಡ್ತಾರೆ, ಅದನ್ನೇ ಒಂದು ದೊಡ್ಡ ಸುದ್ದಿ ಮಾಡ್ತಾರೆ. ಎಲ್ಲಾನು ಸುದ್ದಿ ಇವರಿಗೆ. ಒಂದು ಹುಡುಗ ಹುಡುಗಿ ಲವ್ ಮಾಡಿ ಹುಡುಗ ಹುಡುಗಿನ ಹಾರಿಸ್ಕೊಂಡು ಹೋದ್ರೆ ಅದು ಒಂದು ದೊಡ್ಡ ಸುದ್ದಿ. ಅಯ್ಯ ಅಪ್ಪ, ಒಂದು ಪ್ರಶ್ನೆ ಕೇಳಬೇಕು. ಕೇಳ ನೋಡು, ಸುಮ್ಮನೆ ಕೇಳೋದಾದ್ರೆ ಕೇಳು, ಜಗಳ ಆಗೋದಾದ್ರೆ ಬೇಡ. ಸರಿ ಬಿಡು, ಕೇಳೇ ಬಿಡ್ತೀನಿ. ಅಪ್ಪ, ನಿಮ್ಮ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ಡ್ ಮ್ಯಾರೇಜು. ಹಾಗಾದ್ರೆ ಮದುವೆ ಮೊದಲು ಲವ್ ಮಾಡಿಲ್ಲ. ಅರೇಂಜ್ಡ್ ಮ್ಯಾರೇಜು ಅಂತ ಹೇಳಿದ್ನಲ್ಲಮ್ಮ, ಹೋಗಿ ಎಲ್ಲಿಂದ ಬರ್ತು? ಮದುವೆ ಆದ್ಮೇಲೂ ನೀವು ಅಮ್ಮನ ಲವ್ ಮಾಡಿಲ್ವಾ? ಮಾಡಿದ್ದೀನಿ. ನಾನು ಮನಸಾರ ಇಷ್ಟಪಟ್ಟು ಮದುವೆ ಮಾಡಿಕೊಂಡವಳನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡಿಕೊಂಡು ನಾವಿಬ್ಬರೂ ಸೇರಿ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಬದುಕನ್ನು ಸಾಗಿಸಿದ್ದೀವಿ. ಅದಕ್ಕೆ ಸುತ್ತಮುತ್ತಲ ಜನ ನಮ್ಮ ಸಂಸಾರಕ್ಕೆ ಇಷ್ಟೊಂದು ಮರ್ಯಾದೆ ಕೊಡೋದು. ಅಲ್ಲ, ಅದನ್ನು ನಾನು ಲವ್ ಅಂತ ಕರೆಯಲ್ಲ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಅಂತ ಕರೀತೀನಿ. ಲವ್ ಅಂದರೂ ಅದೇ ತಾನೇ, ಒಬ್ಬರನ್ನೊಬ್ರು ಇಷ್ಟಪಡೋದು. ಇದನ್ನು ಲವ್ ಅಂತಲೇ ಕರಿಬೋದಲ್ಲ. ಅದರ ಲವ್ ಅನ್ನೋ ಪದನ ನೀವು ಕುಲುಗೇರಿಸ್ಬಿಟ್ಟಿದ್ದೀರಲ್ಲ. ಒಬ್ಬರೊಬ್ಬರ ಜೊತೆನಲ್ಲಿ ಹಾಕ್ಕೊಂಡು ಬೇಕಾಗಿಟ್ಟು ತಿರುಗಾಡೋದೇ ನಿಮಗೆ ಲವ್ ಅನ್ನಿಸ್ಕೊಂಡ್ಬಿಟ್ಟಿದೆ. ನಿಮ್ಮ ಲವರ್ಸ್ಗೋಸ್ಕರನೇ ಒಂದು ದಿವಸ ವ್ಯಾಲೆಂಟೈನ್ಸ್ ಡೇ. ಆಹಾ, ಏನೋ ಹೊಲಸು, ಅಸಹ್ಯ. ನಿಮಗಿಷ್ಟ ಇಲ್ಲಾಂದ್ರೆ ಬೇರೆಯವರು ಮಾಡಬಾರ್ದಾ? ಯಾಕೆ ಈ ವಾದ ವಿವಾದಗಳು? ಯಾರ್ಯಾರೋ ಮಾಡೋ ಕೆಲಸಕ್ಕೆ ನಮ್ಮ ಮನೇಲಿ ಯಾತಕ್ಕೆ ಮಾತು? ಯಾರ್ಯಾರೋ ಮಾಡೋ ಕೆಲಸ ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದೀಯಾ? ಬದುಕಿನಲ್ಲಿ ಶಿಸ್ತು ಅನ್ನೋದು ಇಲ್ಲದೆ ಇದ್ರೆ ಉಸಿರೇ ವ್ಯರ್ಥ. ಅದು ಈಗ ಅರ್ಥವಾಗಲ್ಲ, ಮುಂದೆ ಒಂದು ದಿವಸ ತಾವೇ ಅನುಭವಿಸ್ತಾರೆ ನೋಡು, ಆಗ ಅರ್ಥವಾಗತ್ತೆ. ಅಮ್ಮ, ನಿನ್ನ ಗಂಡಂಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ, ಏನೋ ಮಾತಾಡಕ್ಕೆ ಹೋಗಿದ್ರೆ ಗಂಟಿಗೆ ಕೈ ಹಾಕ್ಬಿಡ್ತಾರೆ, ಉಸಿರೆಲ್ಲ ಕಟ್ಟಿಸ್ತಾರೆ. ಉಸಿರು ಕಟ್ತಾ ಇರೋದು ನಿನ್ಗಲ್ಲ, ನಿಮ್ಮಿಬ್ಬರ ಮಧ್ಯೆ ನಾನು ಅಪ್ಪಚ್ಚಿ ಆಗ್ತಾ ಇದ್ದೀನಿ. ಪೊಲೀಸರು ಡಾಕ್ಟರ್ಸು ಎಲ್ಲ ಒಂದೇ, ಕಟ್ಟಲಿಟ್ಟು ಸಾಯಿಸ್ತಾರೆ, ಎಲ್ಲ ಒಟ್ಟಿಗೆ ಹೇಳೋದೇ ಇಲ್ಲ. ಹೌದಣ್ಣ, ಡಾಕ್ಟರ್ಗೂ ಗೊಂದಲ ಜಾಸ್ತಿ ಆಗಿದೆ ಅಂತ ಕಾಣಿಸುತ್ತೆ. ಇದ್ ಬಂದು ಟೆಸ್ಟ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಗೊಂದಲ ಅಲ್ಲ, ದುಡ್ಡು, ದುಡ್ಡಿನ ಆಸೆ. ಹೇಳದ್ನಲ್ಲ, ಈ ಡಾಕ್ಟರ್ಸು ಪೊಲೀಸರು ಇಬ್ರು ಒಂದೇ ಅಂತ. ಅವತ್ತು ಅವತ್ತ ಇನ್ಸ್ಪೆಕ್ಟರ್ ಏನಂದ, 2 ಲಕ್ಷ ತಗೊಂಬನ್ನಿ ಅಂದ. ತಗೊಂಡೋದ್ರೆ ಇವತ್ತು ರಜಾ ಅಂತಂದ. ಈ ಡಾಕ್ಟ್ರು ಅಷ್ಟೇ, ಆಪರೇಷನ್ ಮಾಡಿದ್ರೆ ಮುಂದೆ ಅವಳಿಗೆ ಏನು ತೊಂದರೆ ಇಲ್ಲ ಅಂತಂದ್ರು, ಈಗ ಇನ್ನೊಂದು ಆಪರೇಷನ್ ಅಂತೆ. ಒಂದ್ಸಾರಿ ಹೇಳಿದ್ರೆ ನಾವು ಮಾನಸಿಕವಾಗಿ ಸಿದ್ಧ ಆಗ್ಬೋದಿತ್ತು ಅಲ್ವಾ ಮತ್ತೆ? ಅಣ್ಣ, ನನ್ನ ಟ್ರಾನ್ಸ್ಫರ್ ಹೆಚ್ಚು ಕಡಿಮೆ ಗ್ಯಾರಂಟಿ ಆದಾಗೇನೆ. ಹ್ಞೂ, ಪದ್ಮಾ ಹೇಳಿದ್ಲು. ಅಲ್ಲ ದೇವಕ್ಕೆ, ನೀನು ಅಲ್ಲಿ ಮಾಡೋದು ಇದೇ ಕೆಲಸನೇ ಅಲ್ವಾ? ಇಲ್ಲಣ್ಣ, ಒಂದು ರೀತಿ ಪ್ರಮೋಷನ್ ಇದ್ದಾಗೇನೆ. ಆದರೆ ನಮ್ಮ ಕಂಪ್ನಿನಲ್ಲಿ ಇದನ್ನು ಪ್ರಮೋಷನ್ ಅಂತ ಹೇಳಲ್ಲ, ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಓ, ಅರ್ಥ ಆಯ್ತು ಬಿಡು. ನಮ್ಮ ಕಾಲೇಜಲ್ಲಿ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಇದ್ದಾಗೆ. ಹಾಂ, ಒಂದು ರೀತಿ ಹಾಗೇನೆ. ಆ ಕೆಲಸ ನೀನಿಲ್ಲೇ ಮಾಡ್ಬೋದಲ್ವಾ? ನೀವೆಲ್ಲ ಕೆಲಸ ಮಾಡೋದು ಕಂಪ್ಯೂಟರ್ಲಿ ತಾನೇ? ಹಾಂ, ಮಾಡ್ಬೋದು. ಆದರೆ ಏನೋಪ್ಪ, ಮುಂಬೈನಲ್ಲಿ 1 ವರ್ಷ ಇರಬೇಕು ಅಂತ ಹೇಳಿದ್ರು. ಮುಂಬೈನಲ್ಲ ಅಣ್ಣ, ನೋಡು, ಇದೇ ರೀತಿ ಮನೇಲೂ ಕೂಡ ಯಾಕೆ ಏನು ಎತ್ತ ಅಂತ ತಕರಾರು ಮಾತಾಡ್ಬೋದು. ಆದರೆ ಅವರನ್ನ ಒಪ್ಸೋ ಜವಾಬ್ದಾರಿ ನಿಂದು. ಇವೆಲ್ಲ ನನಗೆ ಹಚ್ಚಬೇಡ ನೀನು. ಯಾರಿಗೆ ಏನು ಬೇಕಾದ್ರೆ ಹೇಳಿ ಒಪ್ಪಿಸ್ಬೋದು. ಚಿಕ್ಕಮ್ಮಂಗೆ ಏನು ಮಾಡೋದು? ಒಂದು ಮಾತಾಡಿದ್ರೆ 1000 ಮಾತಾಡ್ತಾಳೆ ಅವಳು. ನನ್ನ ಕೈಲಾಗಲ್ಲ ಇವೆಲ್ಲ. ಅಣ್ಣ ಪ್ಲೀಸ್, ಈ ರೀತಿಯೆಲ್ಲ ಮಾತಾಡಬೇಡ. ಅವ್ರನ್ನ ಒಪ್ಸೋ ಜವಾಬ್ದಾರಿ ನಿಂದು. ನೀನು ಹೇಳಿದ್ರೆ ಅವ್ರು ಕೇಳ್ತಾರಣ್ಣ. ಅಣ್ಣ, ನೀನು ಇದನ್ನು ಮಾಡಲೇಬೇಕು. ಸರಿ ಬಿಡು, ನಿನಗಿಲ್ಲ ಅನ್ನೋಕ್ಕಾಗತ್ತಾ? ಆದರೆ ಆಮೇಲೆ ಅಲ್ಲೇ ಪರ್ಮನೆಂಟಾ? ಹಾಗೇನಿಲ್ಲ ಅಣ್ಣ, ಬರೀ 1 ವರ್ಷದ ಕಾಂಟ್ರಾಕ್ಟ್ ಅಷ್ಟೇ. ಏನಾದರೂ ಕೆಲಸ ಆಗಲಿಲ್ಲ ಅಂದರೆ 3 ತಿಂಗಳು 6 ತಿಂಗಳು ಎಕ್ಸ್ಟೆಂಡ್ ಆಗ್ಬೋದಷ್ಟೇ. ನನಗೆ ಈ ನಿನ್ನ ಕಾಂಟ್ರಾಕ್ಟು ಅದು ಇದು ಯಾವುದೂ ಅರ್ಥ ಆಗಲ್ಲ. ಸಂಬಳ ಜಾಸ್ತಿ ಕೊಡ್ತಾರೆ ಹೇಳು. ಮತ್ತೆ
ಇಲ್ಲದೇ ಇದ್ರೆ ಯಾರು ಹೋಗ್ತಾರೆ ಹೇಳೋ? ಈಗಿರೋ ಸಂಬಳಕ್ಕಿಂತ ಅರ್ಧದಷ್ಟು ಜಾಸ್ತಿ ಕೊಡ್ತಾರೆ. ಅಂದ್ರೆ ಹತ್ತು ಹದಿನೈದು ಹತ್ತತ್ರ ಇಪ್ಪತ್ತು ಸಾವಿರ. ನಮ್ಮ ದೇಶದ ಹಣ ಎಲ್ಲ ಈ ಐ ಟಿ ಬಿಟಿನಲ್ಲೇ ಇರೋದು. ಈ ರೀತಿ ಸಂಬಳ ಕೊಟ್ಟು ಕೊಟ್ಟು ಸಂಸಾರನ ಹಾಳು ಮಾಡ್ತಾರೆ, ಮನೇನ ಹೊಡಿತಾರೆ. ಸಂಬಳ ಕೊಡೋಕ್ಕೊಂದು ಅರ್ಥ ಬೇಡವ. ನಾವು 5% 10% ತಗೊಳ್ಳೋಕೆ 5 ವರ್ಷ 10 ವರ್ಷ ಒದ್ದಾಡ್ತಾ ಇರ್ತೀವಿ. ಇವರಿಗೆ ಒಂದೇ ಸಲ 50%. ಈ ಐ ಟಿ ಬಿಟಿ ದೆಸೆಯಿಂದ ಬೇರೆಯವರೆಲ್ಲ ಬಾಯಿ ಬಾಯಿ ಪಡ್ಕೋಬೇಕು. ಪಂಡಿತ, ಸಂಸ್ಕೃತ ಪಂಡಿತ. ನೋಡಮ್ಮ ಅಪ್ಪ ಹೇಗಾಡ್ತಾರೆ ಅಂತ. ಒಂದ್ ದಿವಸ ಅದೇ ಇವ್ರತ್ರ ನೆನ್ನತ್ತಾ ಇರೋಣ ಅಂದ್ರೆ ಹೇಗಾಡಿದ್ರು ನೋಡು. ನಿಮ್ ಮುಖನೇ ನೋಡ್ತಿದ್ರು, ಅದೇ ಬೆಳ್ ಮಾತ್ರ ನಂಗೆ ತೋರಿಸಿದ್ರು. ನೀನಾದ್ರೂ ಯಾಕಂತ ಪ್ರಶ್ನೆ ಕೇಳ್ಬೇಕು ಅವ್ರನ್ನ? ಈಗ ನಾನೇನ್ ಕೇಳಿದೆ ಅಂತ, ಲವ್ ಅನ್ನೋ ಪದ ಕೇಳಿದ್ರೇನೆ ದೆವ್ವ ಬಡ್ದಂಗ ಆಡ್ತಾರಲ್ಲ ಇವ್ರು. ಅಕಸ್ಮಾತ್ ಒಂದ್ ದಿವಸ ನಾನೇ ಯಾರಿಗಾದ್ರೂ ಲವ್ ಮಾಡ್ಕೊಂಡು ಕರ್ಕೊಂಡ್ ಬಂದೆ ಅಂತ ಇಟ್ಕೋ. ಅಯ್ಯೋ ಏನಿದು, ಅದ್ಯಾಕೆ ಈ ತರ ಶಾಕ್ ಆಗ್ತೀರಾ? ನೀರ್ ಕುಡಿತೀರಾ? ಕರ್ಕೊಂಡ್ ಬಂದೆ ಅಂತ ಇಟ್ಕೋ. ಏನ್ ಮಾಡ್ತಾರ ಅವಾಗ ಇವ್ರು? ಗೊತ್ತಿಲ್ಲ, ನಾನ್ ಕೇಳ್ಬೇಡ, ಅದೆಲ್ಲ ನಂಗೆ ಅರ್ಥ ಆಗಲ್ಲ. ಅರ್ಥ ಮಾಡ್ಕೋಬೇಕಮ್ಮ, ಇವ್ರಿಗೆ ಅದ್ವಂತರ ರೋಗ, ತಮ್ಮನ್ ಬಿಟ್ರೆ ಇನ್ ಯಾರು ಇಲ್ಲ ಅಂತ. ಇವರೇ ಪ್ರಾಮಾಣಿಕರು, ಬೇರೆಯವರೆಲ್ಲ ಅಯೋಗ್ಯರು. ಅದು ಕುದುರೆ ಕಣಿಗೆ ಪಟ್ಟಿ ಕಟ್ಟಿರ್ತಾರಲ್ಲ, ಅದೇ ತರ ಇವ್ರು ಕಣಿಗೆ ಪಟ್ಟಿ ಹಾಕೊಂಡಿದ್ದಾರೆ. ಜಗತ್ತಲ್ಲಿ ಏನಾಗ್ತಿದೆ ಅಂತ ಒಂದು ಗೊತ್ತಿರಲ್ಲ ಇವ್ರಿಗೆ. ಇವ್ರೇನು 36 ವರ್ಷನೂ ಒಂದೇ ಆಫೀಸಲ್ಲಿ ಕೆಲಸ ಮಾಡಿದ್ರ? ಹೌದು. ಅವಾರ್ಡ್ ಕೊಡ್ಬೇಕು ಇವ್ರಿಗಲ್ಲ, ಇವ್ರ ಅಕ್ಕಪಕ್ಕ ಟೇಬಲ್ ಇದ್ರಲ್ಲ ಅವ್ರಿಗೆ. ಪಾಪ ಹೇಗ್ ಸಹಿಸ್ಕೊಂಡ್ರ ಇವ್ರನ್ನ? ಒಂದ್ 10 ಜನ ಆದ್ರೂ ಮೆಂಟಲ್ ಆಗಿರ್ತಾರೆ. ನಿನ್ ಗಂಡಂಗೆ ಏನೇನೋ ಆಡ್ಕೊಂಡೆ ಅಂತ ಬೇಜಾರ? ಹೋಗ್ಲಿ ಬಿಡಮ್ಮ, ನನ್ಗೂ ಅಪ್ಪನೇ ತಾನೆ. ಈಗ ಒಂದ್ ಜೋಕ್ ಹೇಳ್ತೀನಿ ಕೇಳು. ಎವಿಡೆನ್ಸ್ ಇಲ್ದೆ ಕೊಲೆ ಮಾಡೋ ಕಿಲ್ಲರ್ ನಿನ್ ಗಂಡ. ಸಾಕು ಹೇಳೆ, ಯಾರು ಬೇಕಾದ್ರೂ ಸುಪಾರಿ ಕೊಟ್ಬಿಡ್ಬಹುದು. ಇಷ್ಟು ವರ್ಷ ಆದ್ರೂ ಅಪ್ಪನ ಯಾವ್ದು ಕೊಲೀಗ್ಸ್ ನೋಡಿಲ್ವಲ್ಲ ನಾವು. ಮನೆಗೆ ಯಾರಾದ್ರೂ ಬಂದ್ರೆ ತಾನೆ, ಅವ್ರ ಆಫೀಸ್ ನಲ್ಲಿ ಕೆಲಸ ಮಾಡುವಾಗ್ಲೂ ಯಾರು ಬರ್ತಾ ಇರ್ಲಿಲ್ಲ. ಆಫೀಸ್ ಅಲ್ಲಿ ಕೊರ್ಸ್ಕೊಳ್ಳೋದು ಸಾಲದು ಅಂತ ಮನೆಗೆ ಬೇರೆ ಬಂದು ಕೊರ್ಸ್ಕೋತಾರ? ನಿನ್ಗಂತೂ ನೊಬೆಲ್ ಶಾಂತಿ ಪ್ರಶಸ್ತಿನೇ ಕೊಡ್ಬೇಕು. ಇದು ನಿನ್ಗೆ ಇವಾಗ ಅರ್ಥ ಆಗಲ್ಲ, ನಿನ್ಗೂ ಒಂದ್ ಮದ್ವೆ ಆಗತ್ತಲ್ಲ ಆಗ ಅರ್ಥ ಆಗತ್ತೆ. ನನ್ನ ಪಾಲಿಗೆ ಬಂದಿದ್ದು ಅಂತ ನಾನು ಸಹಿಸ್ಕೊಂಡಿದ್ದೀನಿ. ಅದೇನು ಹೇಳ್ತಾರಲ್ಲ, ಗಂಜಿ ಕುಡಿದ್ರು ಗಂಡನ ಮನೇನೆ ಲೇಸು ಅಂತ, ಏನ್ ಮಾಡೋಕ್ಕಾಗತ್ತೆ? ಅಮ್ಮ ಅಪ್ಪಂಗಂತೂ ನಗ್ಸಕ್ಕಾಗಲ್ಲ. ನಾವಿಬ್ರೇ ಇದ್ದಾಗಾದ್ರೂ ನಾವು ನಗ್ಬಿಡೋಣ. ಏನಿದು ಚಿಕ್ಕ ಮಗು ತರ ಆಡ್ತೀಯ? ಹ್ಮ್, ನಾನಂತೂ ಇನ್ನು ಚಿಕ್ಕ ಮಗುನೇ. ಹಾ ಹಾ ಹಾ, ನಾಚಿಕೆ ಆಗಲ್ವಾ? ಮನೆಗೆ ನಿಜವಾದ ಮಗು ಬರೋ ಗಳಿಗೆ ಆಯ್ತು, ಇನ್ನು ಚಿಕ್ಕ ಮಗು ಅಂತ. ತುಂಬಾ ಆಶ್ಚರ್ಯ ಆಗ್ತಿದ್ಯಲ್ಲ. ಬರ್ತಾ ಬರ್ತಾ ಮೇಡಮ್ ಅವರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಿದೆ. ಅಂತೂ ಈ ಮನೆಗೆ ಮಗು ಬರೋದು ಕನ್ಫರ್ಮ್ ಅನ್ನಿ. 100% ದೇವ್ಕಿ ನಮ್ಮ ಮನೆಗೆ ಬಂದಿನೇ ನನಗೆ ಗ್ಯಾರಂಟಿ ಆಗೋಯ್ತು. ಹೌದು ಮೇಡಮ್ ಅವ್ರ ಈ ತಯಾರಿ ಯಾರಿಗೋಸ್ಕರ ಹೇಳ್ಬೋದಾ?
ಕೇಳಬಹುದು. ಕೇಳಿ. ಮಹಾರಾಣಿ ಅವರ ಈ ತಯಾರಿ ಯಾರ ಸ್ವಾಗತಕ್ಕಾಗಿ? ಈ ಜಗತ್ತಿಗೆ ನಮ್ಮ ಕೋಗಿಲೆ ಮರಿಯನ್ನು ತರುತ್ತಿರುವ ಕಾಗೆಯ ಆಗಮನಕ್ಕಾಗಿ ನಾವು ಕಾಯುತ್ತಿದ್ದೇವೆ. ಕಾಗೆನ? ಯಶು, ಅಪ್ಪಿ ತಪ್ಪಿನೂ ದೇವಕ್ಕೆ ಹತ್ರ ಈ ರೀತಿ ಮಾತಾಡಬೇಡ. ದೇವಕ್ಕೆ ಬರ್ತಾ ಇದ್ದಾಳ? ನಿನ್ನೆ ಫೋನ್ ಮಾಡಿ ಇವತ್ತು ಬರೋದಕ್ಕೆ ಹೇಳಿದೆ. ದೇವಕಿ ಬಂದಮೇಲೆ ನಾನು ದೇವಕಿ 2 ಗಂಟೆ ಚೆನ್ನಾಗಿ ಹರಟೆ ಹೊಡಿತೀವಿ. ಆದರೆ ಮಾತಿನ ಭರದಲ್ಲಿ ಏನೇನೋ ಕೇಳಬೇಡ. ನಿನ್ನೆ ಕೇಳಿದ ಪ್ರಶ್ನೆನಂತೂ ಕೇಳಲೇಬೇಡ. ನಿನ್ನೇನ? ನಾನೇನು ಕೇಳಿದೆ? ದೇವಕಿಗೆ ಇದೆಲ್ಲ ಬೇಕಿತ್ತಂತ ಅಂದ್ಯಲ್ಲ, ಹಾಗೆ ಅವಳ ಹತ್ರ ಏನು ಕೇಳಬೇಡ. ಪಾಪ ಮೊದಲೇ ಅವಳು ತುಂಬ ಸೆನ್ಸಿಟಿವ್. ಆಮೇಲೆ ಮಾತಾಡೋದಿರಲಿ, ಮನೆಗೆ ಬರೋದನ್ನೇ ನಿಲ್ಲಿಸ್ಬಿಡ್ತಾಳಷ್ಟೇ. ಅಯ್ಯೋ ಇಲ್ಲಪ್ಪ, ತುಂಬ ಕೇರ್ಫುಲ್ಲಾಗಿ ಮಾತಾಡ್ತೀನಿ. ಸರಿ, ಹಾಗಾದರೆ ನಾನು ರೆಸಾರ್ಟ್ ಹೋಗಿ ಬರಲಾ? ಇವತ್ತು ತುಂಬ ಕಸ್ಟಮರ್ಸ್ ಇರ್ತಾರೆ, 2-3 ಪಾರ್ಟಿ ಇದೆ. ಡಿಸ್ಕೋ, ರೈನ್ ಡಾನ್ಸ್, ಸ್ಮೋಕಿಂಗ್, ಡ್ರಿಂಕ್ಸ್, ಇದೆಲ್ಲ ಅವನ ಜೊತೆನಾ ಅವಳ ಜೊತೆನಾ? ಇಟ್ಸ್ ಓಕೆ ರಘು, ಮಜಾ ಮಾಡು. ಏ, ಗಿರಾಕಿಗಳು ಗಿರಾಕಿಗಳು ಮಜಾ ಮಾಡ್ತಾ ಇರ್ತಾರೆ, ನಾನು ನೀನು ಅವ್ರ ಜೊತೆ ಸೇರ್ಕೋ. ಏನೇ ಇದು, ಮಗು ಬರೋ ಖುಷಿಗೆ ಗಂಡನ್ನೇ ಕೆಡಿಸೋ ಅಂತ ಐಡಿಯಾ ಕೊಡ್ತಾ ಇದೀಯಾ? ಒಂದು ಕೆಲಸ ಮಾಡು, ನೀನು ನನ್ನ ಜೊತೆ ಬಂದ್ಬಿಡು. ಅಯ್ಯಯ್ಯೋ ಇಲ್ಲಪ್ಪ, ಈಗ ದೇವಕಿ ಬರ್ತಿದ್ದಾಳೆ, ಮುಂದಿನ ವರ್ಷ ಮಗು ಆಗತ್ತಲ್ಲ, ಆಗ ನಿಮ್ಮ ರೆಸಾರ್ಟ್ನಲ್ಲಿ ಈಗಿರೋದಕ್ಕಿಂತ ಇನ್ನೂ ಚೆನ್ನಾಗಿ ಗಾರ್ಡನ್ ಮಾಡಿಸಿ ಮಕ್ಕಳಿಗೋಸ್ಕರ. ಆಗ ನಾನು ಮಗು ಇಬ್ರು ಬರ್ತೀವಿ. ಸರಿ, ಹಾಗೆ ಮಾಡ. ಬರಲಾ? ಓಕೆ ರಘು, ಬಾಯ್. ಸಾರಿನಾದ್ರೂ ನನ್ನ ಆಸೆ ಈಡೇರ್ಲಿ ದೇವ್ರೆ, ಎಷ್ಟು ಅಂತ ಅನುಭವಿಸ್ಲಿ. ಏನ್ರಿ, ಆಗ್ಲಿಂದ ನೋಡ್ತಾ ಇದ್ದೀನಿ ಏನೋ ಚಿಂತೆ ಮಾಡ್ತಿದ್ದೀರಿ, ಏನೇನೋ ಮಾಡ್ತಿದ್ದೀರಿ. ಚಿಂತೆ ಇರೋದು ಒಂದೇ ಪದ್ಮ, ದುಡ್ಡು, ಕಾಂಚಾಣ. ದೊಡ್ಡವರು ದೊಡ್ಡ ಮಾತೇ ಹೇಳಿದ್ದಾರೆ, ಕಾಂಚಾಣಂ ಕಾರ್ಯ ಸಿದ್ಧಿ, ಕಾಂಚಾಣಂ ಜಗತ್ ಸರ್ವಂ ಅಂತ. ಈಗ ಒಂದು 10 ವರ್ಷದಿಂದ ಈ ಮಾತು ಅಷ್ಟು ನಿಜ ಅಂತ ಅನ್ಸಲಿಲ್ಲ. ಐಟಿ ಬಿಟಿ ಬಂತು ನೋಡು, ನಮ್ಮ ಬದುಕು ಭಿಕ್ಷುಕರ ಲೆವೆಲ್ಗೆ ಇಳಿದ್ಬಿಡ್ತು. ಹಾಗಂತ ತಲೆ ಹೊಡ್ಕೊಳ್ಳಿ, ನೀವು ಹೋಗಿ ಆಸ್ಪತ್ರೆ ಸೇರ್ಕೊಳ್ಳೋರಂತೆ. ನೋಡಿ, ಎಲ್ಲರ ಜೀವನದಲ್ಲೂ ಏರು ಪೇರು ಅನ್ನೋದು ಇದ್ದೇ ಇರುತ್ತೆ, ಅದಕ್ಕೆ ತಕ್ಕ ಹಾಗೆ ಬದುಕನ್ನ ರೂಪಿಸ್ಕೊಳ್ಬೇಕು. ಆದ್ರೆ ನನ್ನ ಬದುಕಲ್ಲಿ ಏರು ಅನ್ನೋದು ಇಲ್ಲವೇ ಇಲ್ಲ, ಬರೀ ಪೇರೆ. 50 ರೂಪಾಯಿ ಸಂಬಳ ಜಾಸ್ತಿ ಆದ್ರೆ 100 ರೂಪಾಯಿ ಖರ್ಚು ರೆಡಿ ಇರುತ್ತೆ. ಆದ್ರೆ ದೇವಕಿ ನೋಡು, ಅವಳಿಗೆ ಒಂದು ಪ್ರಮೋಷನ್ ಅಂದ್ರೆ ಈಗ ಸಂಬಳದ 2ರಷ್ಟು ಬರುತ್ತೆ. ನೀವ್ ಯಾಕ್ರಿ ಪದೇ ಪದೇ ಎಲ್ಲದಕ್ಕೂ ಆ ದೇವಕಿಯನ್ನು ಹೇಳ್ತೀರಿ? ಸಂಕಟ ಕೊನೆ ಸಂಕಟ, ನನಗೆ ಸಾಲ ಜಾಸ್ತಿ ಆಗ್ತಾ ಇರುತ್ತೆ, ಅವಳಿಗೆ ಸಂಬಳ ಜಾಸ್ತಿ ಆಗ್ತಾ ಇರುತ್ತೆ, ಯಾವ ನ್ಯಾಯ ಹೇಳುದು? ಸಾಲ ಜಾಸ್ತಿ ಮಾಡ್ಕೋತಾ ಇದ್ರೆ ಮುಳುಗ್ ಹೋಗ್ತೀನಿ ಕಣೆ. ಹಾಗಂತ ಹೇಳ್ಬಿಟ್ಟು ಹಳೆ ಬಿಟ್ಟು ಶಿಲಾ ಬಾಲಿಕೆ ಥರ ನಿಂತ್ಕೊಂಡ್ಬಿಟ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ತಪ್ಪು ನಿಮ್ದೇ ರೀ, ಎಲ್ಲದಕ್ಕೂ ಒಂದು ಮಿತಿ ಅಂತ ಇರತ್ತೆ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು, ಮಿತಿ ಮೀರಿದ್ರೆ ಹೀಗೆ ಆಗೋದು. ಏನು ಮಾಡೋದು, ಹಿರಿಮಗಾಗಿ ಹುಟ್ಟಲೇಬಾರ್ದು. ಸಿಂಹಾಸನ ನೋಡಕ್ಕೆ ತುಂಬ ಚೆನ್ನಾಗಿರುತ್ತೆ, ಕೂತ್ಕೊಂಡ್ರೆ ಬರೀ ಮುಳ್ಳೆ. ದೊಡ್ಡ ಮಗಾಗಿ ಹುಟ್ಟೋ ತಪ್ಪಲ್ಲ, ದೊಡ್ಡಸ್ಗೆ ಬರೋದು ಇದೆಯಲ್ಲ ಅದು ತಪ್ಪು, ನಿಮ್ಗೆ ಈಗ ಬಂದಿರೋದು ಬರೀ ದೊಡ್ಡಸ್ಗೆ. ಆಪರೇಷನ್ ಮುಂಚೆನೇ ನಾ ಹೇಳಿಲ್ವೇನ್ರಿ,
ಇನ್ನೊಬ್ರ ಹತ್ರ ಕಷ್ಟ ಇಂಥದ್ದು ಅಂತ ಹೇಳ್ಕೊಂಡ್ರೆ ತಾನೆ ಅವ್ರಿಗೂ ಅರ್ಥ ಆಗೋದು. ನಗ್ಬಿಡಿ ಹೀಗೆ. ನಿನಗೆ ಊರಿನ ಸ್ಥಿತಿ ಅರ್ಥ ಆಗಲ್ಲ. ನಾನು ಹೇಳ್ಕೊಂಡು ಸಿಗೋದು ಅಷ್ಟರಲ್ಲೇ ಇತ್ತು. ಕೇಳಿ ಸುಮ್ಮನೆ ಯಾಕೆ ಸಣ್ಣವನಾಗೋದು ಅಂತ ಸುಮ್ಮನಿದ್ದೆ. ಅನುಭವಿಸಿ.